कौसल्या सुप्रजा राम पूर्वा संध्या प्रवर्तते। हाय फ्रेंड्स, गृहिणी मने यूट्यूब चानल गे स्वागत। ना निम्गे इवत्तु तोर्सिकोड्तिदीनि अंद्रे चपाती चाट्स। नोडि फ्रेंड्स, इदु चपाती, इदु मिक्कोगिरुवंत चपाती। रात्रि माडिर्तीरा, बेळगे मिक्किरुत्ते, इन्न इल्ल बेळगे माडिर्तीरा, संजे मिक्किरुत्ते, इद ओंदोंद सल इट्बिट्टिर्तीरा, हंगे गट्टि आगिबिट्टिरुत्ते। अंत चपातीली चाट्स हेगे माडोदु अंत नानु निम्गे तोर्सिकोड्तीनि। ಇದು ವೇಸ್ಟ್ ಆಗ್ತಿರಾ, ಒಂದೊಂದು ಸಲ ಅಯ್ಯೋ ತಿನ್ನೋಕ್ಕೆ ಬೇಜಾರಪ್ಪ, ನಾವೇ ತಿನ್ನಬೇಕಾ ಅಂತ ಬೇಜಾರಾಗಿರುತ್ತೆ ಮನೆ ಹೆಂಗಸರಿಗೆ. ಯಾವಾಗಿದ್ರೂ ಹಳೆಯದೆಲ್ಲ ತಿನ್ನೋದೇ ತಂಗಳು, ಎಲ್ಲ ಮಿಕ್ಕಿರೋದು ಎಲ್ಲ ಜಾಸ್ತಿ ಹೆಂಗಸರಿಗೆ ಅದು ಬರೋದು. ಯಾಕಂದ್ರೆ ನಾವು ಯಾರಿಗೂ ಬಡಿಸೋದೇ ಇಲ್ಲ, ಹೆಂಗಸರುಗಳು ನಾವೇ ಮಿಕ್ಕಿದೆಯಲ್ಲ ಅಂತ ನಾವೇ ತಿನ್ಕೊಬಿಡ್ತೀವಿ. ಅದಕ್ಕೆ ಇದನ್ನು ಮಾಡಿ ಕೊಡಿ, ಮನೇಲೆಲ್ಲರೂ ತಿಂತಾರೆ ಚೆನ್ನಾಗಿ ಇಷ್ಟಪಟ್ಟು. ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅರ್ಧ ಬಟ್ಲು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕೆಂಪುಗಾಗೋಗೆ ಸಿಪ್ಪೆ ಬಿಡೋ ಥರ ಹುರ್ಕೋಬೇಕು. ನೋಡಿ ಇದಾಗಿದೆ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ. ಹಾಕೊಂಡು ಒಂದು ಸ್ವಲ್ಪ ಅದು ತಣ್ಣಗಾಕ್ಬಿಡೋಣ. ಇವಾಗ ಇದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಡೋಣ. ಇದು ಎಣ್ಣೆ ಕರಿಯೋದಿಕ್ಕೆ ಹಾಕೋತಾರದು. ನೀವು ಈ ಕಡಲೆಕಾಯಿ ಬೀಜ ಉರಿಯೋದು ಬೇಡ ಅಂದರೆ, ಕಾಂಗ್ರೆಸ್ ಕಡಲೆಕಾಯಿ ಬೀಜ ಸಿಗುತ್ತಲ್ಲ ಬೇಕ್ರಿಲಿ, ಅದನ್ನು ತಂದು ಬಳಸ್ಕೋಬೋದು ಉರಿಯೋದು ಬೇಡ ಅನ್ನೋದಾದರೆ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯಕ್ಕೆ ಬಿಡೋಣ. ನೋಡಿ ನಾನು ಚಪಾತಿನ ಎಲ್ಲ ಮುರಿದು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಹಾಕೋಣ. ಎಣ್ಣೆಗೆ ಹಾಕಿದ್ರೆ ಏನಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ, ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಅದಕ್ಕೆ ಇದೇನು ಬೋಂಡಾ ಬೇಯಿಸ್ದಂಗೇನು ಬೇಯಿಸೋದು ಬೇಕಾಗಿಲ್ಲ. ಒಂದು ಸ್ವಲ್ಪ ಹೊತ್ತು ಇದು ಮಾಡಿಬಿಟ್ಟು ಒಂದು ತಪ್ಪಲೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಅಷ್ಟೇ ಬೇಯಿಸ್ಬೇಕು, ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು, ಸೀದೋದಂಗೆ ಆಗ್ಬಿಡ್ತಾರೆ. ಆಲ್ರೆಡಿ ಆಗಿರುತ್ತಲ್ವ ಇದು, ಅದಕ್ಕೆ ನಾನು ಎಲ್ಲ ಚಪಾತಿನೂ ಈ ಥರ ಕರೆದು ಇಟ್ಕೊತೀನಿ. ಇದು ಆಗಿದ್ರೆ ಒಂಥರ ಸೌಂಡ್ ಬರುತ್ತೆ, ಹಿಂಗೆ ಎತ್ತುವಾಗ ಒಂದಕ್ಕೊಂದು ಹಿಂಗೆ ಅಂಟ್ಕೊಳ್ಳಲ್ಲ, ಸೌಂಡ್ ಬರುತ್ತೆ, ಅವಾಗೆ ಗೊತ್ತಾಗ್ಬಿಡುತ್ತೆ ಇದಾಗಿದೆ ಅಂತ. ಇದನ್ನೆಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ ಈಗ ನಾನು. ನೋಡಿ ಈ ಥರ ಆಗಿದೆ, ನೋಡಿ ಹೆಂಗೆ ಸೌಂಡ್ ಬರುತ್ತೆ. ಈ ಥರ ಸೌಂಡ್ ಬರಬೇಕು. ಇದನ್ನು ಸ್ವಲ್ಪ ಆರಾಕ್ಬಿಡೋಣ. ನೋಡಿ ಇದು ಈ ಥರ ಆಗಿದೆ. ನೀವು ಎಣ್ಣೆಗೆ ಹಾಕುವಾಗೇ ತುಂಬ ಪುಡಿಪುಡಿ ಮಾಡಿ ಹಾಕ್ಬಿಡಿ, ಆವಾಗ ನಿಮಗೆ ಕೈಗೆ ಸಿಗಲ್ಲ. ಎಲ್ಲ ಎಣ್ಣೆದೆಲ್ಲಿಂದ ತೆಗೆದ ಮೇಲೆ ಸ್ವಲ್ಪ ಏನಾರು ದೊಡ್ಡಿದ್ರೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಹುರ್ಕೊಳ್ಳಿ ಎಲ್ಲನೂ. ನೋಡಿ ಹಿಂಗಂದರೆ ಪುಡಿಪುಡಿಯಾಗಿ ಹೋಗ್ತಾ ಇದೆ, ಈ ಥರ ಆಗಬೇಕು. ಈಗ ಜಾಸ್ತಿ ಪುಡಿ ಮಾಡಬೇಡಿ, ಸ್ವಲ್ಪ ಪುಡಿ ಮಾಡಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತುರಿ, ಅದಕ್ಕೆ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮೊಟೊ ಹಣ್ಣು. ನಾನು ಟೊಮೊಟೊ ಹಣ್ಣು ಒಂದೇ ಒಂದು ತೊಗೊಂಡಿದ್ದೀನಿ, ಯಾಕಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಟೊಮೊಟೊ ಹಣ್ಣು ಜಾಸ್ತಿ ಹಾಕಿದ್ರೆ. ಈಗ ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅದು ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಉರಿಯೋಕ್ಕೆ ತುಂಬ ಕಷ್ಟ ಇದೆಲ್ಲ ಯಾರು ಮಾಡ್ತಾರೆ ಅನ್ನೋದಾದರೆ, ನೀವು ಆಚೆಯಿಂದ ಬೇಕ್ರಿಲಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಸಿಗುತ್ತೆ, ಅದು ತಂದು ಹಾಕ್ಕೋಬೋದು. ನೋಡಿ ಅರ್ಧದಿಂದ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚಕಾರ ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು. ಅರ್ಧ ಸ್ಪೂನು ಚಾಟ್ ಮಸಾಲ ಪೌಡರು, ನಿಮಗೆ ಎಷ್ಟು ಉಪ್ಪು ರುಚಿಗೆ ಬೇಕಾಗುತ್ತೋ ಅಷ್ಟು ಉಪ್ಪು. ಸಕ್ಕರೆ ಒಂದು ಸ್ಪೂನು, ಕಾಯಿ ತುರಿ ಒಂದು ಬಟ್ಲು,
ನಿಂಬೆಹಣ್ಣು ಅರ್ಧ, ಟೊಮೊಟೊ ಸಾಸು ಒಂದು ಎರಡು ಸ್ಪೂನ್ ಸಾಕಾಗುತ್ತೆ. ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಸೇವ್ ಮಿಕ್ಸ್ ಮಾಡ್ಕೋಬೋದು. ಕೊನೆಗೆ ನಾನು ಮನೆಯಲ್ಲೇ ಇರೋದಲ್ವಾ, ಇವೆಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಇರೋವಂಥ ಸಾಮಾನುಗಳು. ಮಕ್ಕಳಿಗೂ ಚೆನ್ನಾಗಿರುತ್ತೆ ತಿನ್ನಕ್ಕೆ ಕೊಡೋಕ್ಕೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮ್ಗೆ. ಬೆಳಗ್ಗೆ ಹೊತ್ತು ಮಾಡಿಬಿಟ್ಟಿರ್ತೀರ ಚಪಾತಿ, ಸಂಜೆ ಉಳ್ಕೊಬಿಟ್ಟಿರುತ್ತೆ. ಅವಾಗ ಏನು ಮಾಡೋದು, ಈ ಥರ ಒಂದು ಚಾಟ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಸುಮ್ಮನೆ ಚಪಾತಿ ಮಾಡಿ ಮತ್ತೆ ಅದೇ ಚಪಾತಿ ಅದೇ ಪಲ್ಯ ಕೆಚ್ಕೊಂಡು ತಿನ್ನೋದು ಅಂದರೆ ಬೇಜಾರು. ಈ ಥರ ಮಾಡಿಬಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ಆಯಿತು, ಇಷ್ಟೇ ಇದು ನೋಡಿ ಫ್ರೆಂಡ್ಸ್. ಇವಾಗ ಚಪಾತಿ ಚಾಟ್ಸು ರೆಡಿಯಾಗಿದೆ. ನೀವು ಬೇಕಾದರೆ ಅದರಲ್ಲಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಇದು ಬರೀ ಚಪಾತಿ ಇಲ್ಲ, ಅಕ್ಕಿ ರೊಟ್ಟಿ ಪರೋಟ ಇಂಥವೆಲ್ಲ ಮಿಕ್ಕಿದ್ರೆ ಅದರಲ್ಲೆಲ್ಲ ಮಾಡ್ಕೋಬೋದು. ಒಂದೊಂದ್ರಲ್ಲಿ ಒಂದೊಂದು ಥರ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ನು ನೋಡಿ ಮಾಡಿಕೊಂಡು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಮುಂದಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಎಂಕರೇಜ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.